ಬನ್ನಿ ಸರ್, ಮೀನ್ ಕ್ಲೀನ್ ಮಾಡೋಣ. ಅಮ್ಮ ಈ ಬಾಗ್ಲು ಓಪನ್ ಮಾಡಕ್ ಆಗಲ್ವಾ? ಸೊ ಇವ್ರ ಮಗಳು ನಮ್ಮ ಅಜ್ಜಿದು ಸ್ಟೂಡೆಂಟ್ ಆಗಿದ್ರು. ಮಂಗ ನಾನ್ ಶಾಕ್ ಅದೇ, ಏನ್ ರಸ್ತೆಲ್ಲಿ ಬಂದ್ ಮಾಡ್ತಾ ಇದಾರ ಅಂತ. ಕಾಂಚನ ಕಾಂಚನ ಕಾಂಚನ. ಇವ್ರು ಕಣ್ಣೆದುರುಗಡೆ ಏನಾದ್ರು ಒಂದು ಕೋಟಿ ಎಲ್ಲ ಬಂದ್ರೆ ಅದನ್ನ ಎಣಿಸ್ತಾ ಎಣಿಸ್ತಾ ಇವ್ರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಈಗ ಮನೆಯೆಲ್ಲ ಕ್ಲೀನ್ ಆಗ್ತಾ ಇದೆ. ಸರ್ ಒಂದ್ಸಲ ಹಾಯ್ ಮಾಡಿ. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವರು ಹೊಸ ವ್ಯೂವರ್ಸ್, ಅವ್ರಿಗೆ ಗೊತ್ತಿಲ್ಲ, ಅವರಿಗೋಸ್ಕರ ಹೇಳ್ತಾ ಇರೋದು. ಶಿವಕುಮಾರ್ ಸರ್ ಅಂತ ನಮ್ಮ ಗುರುಗಳು, ಎಸ್ ಎಸ್ ಎಲ್ ಸಿ ಟ್ಯೂಷನ್ ಇಂದ ಹಿಡಿದು ನನ್ನ ಮಾಸ್ಟರ್ ಡಿಗ್ರಿ ಮುಗಿಯೋ ತನಕನು ಇವ್ರು ನನಗೆ ಟ್ಯೂಷನ್ ಸಪೋರ್ಟ್ ಮಾಡಿದ್ರು. ತಕ್ಕ ಮಟ್ಟಿಗೆ ಕ್ಲೀನ್ ಆಯ್ತು, ಕುತ್ಕೊಳ್ಳೋ ವ್ಯವಸ್ಥೆ. ಅದಕ್ಕೆ ನಿನ್ನೆ ಹೋದ್ರು ಅವರು, ಅಂದ್ರೆ ಅವ್ರು 15 ದಿನ ಮುಂಚೆನೆ ಹೋದ್ರು. ಅವ್ರೇನೋ ಶಿವಮೊಗ್ಗದಲ್ಲಿ ಏನೋ ಬ್ಯೂಟಿ ಪಾರ್ಲರ್ ಏನೋ ಅಂತ ಏನೋ ಹೇಳಿದ್ರು. ಅಷ್ಟು ಫಾಸ್ಟ್ ಆಗಿ ಅಲ್ದೆ 3 ವರ್ಷದಲ್ಲಿ. ಹೌದು, ಖಂಡಿತ 1 ಲಕ್ಷ ಆಗುತ್ತೆ. ಹೌದು ಮಗಳಿಗೆ. ಟ್ರಾವೆಲ್ ವ್ಲಾಗ್ಸ್ ಹೇಗಿದೆ ಸರ್ ನಂದು? ಏ ತಲೆ ಬಿಸಿ ಇಲ್ಲ, ಏನ್ ಗೊತ್ತಾ, ನ್ಯೂ ಥಾಟ್ಸ್, ನ್ಯೂ ವೇವ್ ಎಲ್ಲ ಬರ್ಬೇಕು. ಒಂದ್ ನಿಮಿಷ ತಡೀರಿ, ನಮ್ ವಿವರ್ ಆಕ್ಚುಲಿ. ಹಾಯ್ ಬಂದು, ಹಾಯ್ ಬಂದು ಸುಖಿ. ಹಾಯ್, ಯಾರ ಅಂತಿದ್ರ? ಬನ್ನಿ ಸರ್, ಮೀನ್ ಕ್ಲೀನ್ ಮಾಡೋಣ. ಅಮ್ಮ ಈ ಬಾಗ್ಲು ಓಪನ್ ಮಾಡಕ್ ಆಗಲ್ವಾ? ಕೀ ನೋಡಿ ಮಾ, ಸ್ವಲ್ಪ ಬೆಳಕು ಬರ್ಲಿ. ಪದ್ಮಾ ನದಿ ಅಂತ. ಹೌದು, ಅವಳಿಗೆ ಬ್ಲಾಕ್ ಸ್ಟಾರ್ಟ್ ಮಾಡಿ ಗೊತ್ತಾಗಿದೆಯಲ್ಲ, ಅವಳು ದೊಡ್ಡದನ್ನ ತೋರಿಸೋದು. ನಿಮ್ಗಿದ್ದೆ ನೋಡು. ಸಾರು ಕೂಡ ರೆಡಿ ಆಗ್ತಿದೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಸರಿ ಸರ್, ಬಾಯ್. ಓಕೆ, ಆಕ್ಚುಲಿ ಗ್ರಾಮ ಪಂಚಾಯತಿಗೆ ಬಂದಿದ್ವಿ ಕಂದಾಯ ಕಟ್ಟಕ್ಕೆ. ಸೊ ಇವರು ನಮ್ಮ ಅಜ್ಜಿಗೆ ಗೊತ್ತಿರೋರು, ಪರಿಚಯದವರು. ಸೊ ಇವ್ರ ಮಗಳು ನಮ್ಮ ಅಜ್ಜಿದು ಸ್ಟೂಡೆಂಟ್ ಆಗಿದ್ರು. ನಮ್ಮ ಅಜ್ಜಿ ಹೇಗಿದ್ರು ಅಂತ? ಚೆನ್ನಾಗಿದ್ರು ಅಂಡ್ ಫುಲ್ ಹುಲಿ. ಇವ್ರು ಅವ್ರ ಸ್ಟೂಡೆಂಟ್. ಅವ್ರು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದಾರೆ ಕ್ಯಾಮ್ರಾದ ಮುಂದೆ ಮಾತಾಡಕ್ಕೆ, ಬಟ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಆಯ್ತು. ಓಕೆ, ಆಕ್ಚುಲಿ ಏನಿದು ಮಂಗ ಓಡಿಸೋದಿಕ್ಕ? ನಾನ್ ಶಾಕ್ ಅದೇ, ಏನ್ ರಸ್ತೆಲ್ಲಿ ಗನ್ ಮಾಡ್ತಾ ಇದಾರ ಅಂತ. ಕೊಪ್ಪದಲ್ಲಿ ಹೇಗಿದು? ದೀಪಾವಳಿ ಗರ್ನಲ್ ಇದೆಯಲ್ಲ, ಕಲ್ಲು ಹಾಕೊಳ್ಳೋದು ಮೀಡಿಯಂ ಸೈಜ್ ಕಲ್ಲು, ನಾಲ್ಕು ಸಣ್ಣ ಹಾಕೊಳ್ಳೋದು. ಲೈಟರ್ ಬೆಂಕಿ ಕೊಡೋದು, ಲೈಟರ್ ಇದೆಯಲ್ಲ, ಈ ಲೈಟರ್ ಅಲ್ಲಿ ಬೆಂಕಿ ಕೊಡ್ತೀವಿ. ಇದಕ್ಕೆ ಬೆಂಕಿ ಕೊಡೋದು, ಬೆಂಕಿ ಕೊಟ್ಟು ಇಟ್ಕೊಂಡ್ರೆ 100 ಮೀಟರ್ ಭಯಂಕರ ಸ್ಪೀಡ್ ಅಲ್ಲಿ ಹೋಗುತ್ತೆ, ಅಲ್ಲಿ ಕಲ್ಲು ಹೋಗುತ್ತೆ, ಸೌಂಡ್ ಕೂಡ ಹಂಗೆ ಭಯಂಕರ ಸೌಂಡ್ ಬರುತ್ತೆ. ಮತ್ ಮುರ್ದೋಗೋದು, ಕೆಟ್ಟೋದು, ಹಾಳಾಗದ ರಿಪೇರಿ ಬರೋದು, ಯಾವ ತರ ಮತ್ತೆ ಫುಲ್ ಎಲ್ಲ ಕಬ್ಬಿಣದಲ್ಲೇ ಮಾಡಿಸಿರೋದು. ಅನಿಮಲ್ ಗೆ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಸೌಂಡ್ ಗೆ ಓಡ್ ಹೋಗುತ್ತೆ ಅಷ್ಟೇ, ಬೆಳೆ ಉಳಿಸ್ಕೊಳ್ಳೋದಕ್ಕೋಸ್ಕರ. ಕರೆಕ್ಟ್. ಅಂದ್ರೆ ಒಂದ್ ಲೆಕ್ಕದಲ್ಲಿ ಇದೇನು ಪ್ರಾಣಿ ಹಿಂಸಾಚಾರ ಅಲ್ಲ, ಬಟ್ ಬದಲಾಗಿ ರೈತರು ಏನ್ ಬೆಳೆಸಿರ್ತಾರೆ ಆ ಬೆಳೆಗಳನ್ನ ಉಳಿಸ್ಕೋಬೇಕು. ಕರೆಕ್ಟ್. ಹೌದು, ನೈಸ್ ನೈಸ್, ಒಳ್ಳೆ ಕಾನ್ಸೆಪ್ಟ್. ಥ್ಯಾಂಕ್ ಯು. ಮುಬಕ ದಾರಿ ಮರ್ತಿಲ್ಲಲ್ಲ ನೀವು. ಆಕ್ಚುಲಿ ಏನ್ ಡಾಕ್ಟರ್ ಇದು? ಇದು ಬಾಡಿ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಅನಲೈಸರ್ ಅಂತ ಹೇಳಿ, ಕ್ವಾಂಟಮ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಅನಲೈಸರ್ ಅಂತ. ಇದರಲ್ಲಿ ನಿಮಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ. ಸೊ ಆಕ್ಚುಲಿ ಬಾಡಿ ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ದೊಡ್ಡ ಪ್ರೊಸೀಜರ್ ಇದೆ ಅಲ್ವಾ? ಸೊ ಬಾಡಿ ಮನಗಿಸಿ ಅದ್ರ ಮೇಲೆ ನಿಮಗೆ ಮೆಷಿನ್ ಹತ್ರ ತಗೊಂಡೋಗಿ ಎಲ್ಲ ಪಿಕ್ಚರ್ ತೆಗಿತಿದೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ, ಫಾಸ್ಟ್ ಅಲ್ಲಿ. ಸೊ ಇದ್ರಲ್ಲಿ ಏನಂದ್ರೆ, ಇದರಲ್ಲಿ ಎಲೆಕ್ಟ್ರಾನಿಕ್ ಪಾಯಿಂಟ್ಸ್ ಗಳಿದ್ದು ಬಾಡಿಯಲ್ಲಿರುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಯಾವ ಪಾರ್ಟ್ ನಲ್ಲಿ ವ್ಯತ್ಯಾಸಗಳಿದಾವೆ ಅಂತ ಸ್ಕ್ರೀನ್ ಮಾಡುವಂತದ್ದು. ಸೊ ನಿಮಗೆ ಇದರಲ್ಲಿ ಪ್ರಿಸೈಸ್ ಆಗಿ ನಿಮಗೆ ಶುಗರ್ ಒಂದನ್ನ ಯಾವಾಗ್ಲೂ ಕೂಡ ಹೇಳಿಕ್ ಬರಲ್ಲ, ಯಾಕಂದ್ರೆ ಈಗ ನೀವು ಒಂದ್ ಗ್ಲಾಸ್ ಕಬ್ಬಿನ ಹಾಲು ಕುಡಿದು ಬಂದ್ರೆ ಜಾಸ್ತಿ ಅಂತ ತೋರಿಸಬಹುದು, ಅಥವಾ ಎಳ್ನೀರ್ ಕುಡಿದ್ರೆ ಜಾಸ್ತಿ ಅಂತ ತೋರಿಸಬಹುದು. ಬಟ್ ಈಗಾಗಲೇ ನೀವು ಯಾರತ್ರ ಗಲಾಟೆ ಮಾಡ್ಕೊಂಡ್ ಬಂದಿದ್ರೆ, ಏನಾದ್ರೂ ಇದ್ರೆ ಟೆಂಪರ್ಮೆಂಟಲ್ ವೇರಿಯೇಷನ್ ಇದ್ರೆ, ಬಿ ಪಿ ರೈಸ್ ಅಂತಾನು ಆಗ್ಬಹುದು. ಈಗಿನ ಈಗಿನ ಪ್ರೆಸೆಂಟ್ ಪೊಸಿಷನ್ ಅಲ್ಲಿ ಏನೇನು ವ್ಯತ್ಯಾಸಗಳಿದಾವೆ ಅಂತ ಒಂದು ಸ್ಕ್ರೀನಿಂಗ್ ಮಾಡುವಂತ.
ಎಂತ ಅಂತ ಬಿಪಿ ನಾರ್ಮಲ್ ಆಗಿದ್ದಾರೆ. ಓಕೆ, ಚೆನ್ನಾಗಿದೆ. ಓವರ್ ಆಲ್ ಹೆಲ್ತ್ ಇಲ್ಲಿ ಇದು ಫಸ್ಟ್ ಗೆ ಕಾರ್ಡಿಯೋ ಮತ್ತೆ ಸೆರೆಬ್ರೋ ವ್ಯಾಸ್ಕ್ಯುಲರ್ ರಿಪೋರ್ಟ್ ನಲ್ಲಿ ಇವರಿಗೆ ಬಿಪಿ ಸರಿಯಾಗಿದೆ, ಹಾರ್ಟ್ ಕಂಡೀಷನ್ ಚೆನ್ನಾಗಿದೆ. ಓವರ್ ಆಲ್ ಬಾಡಿಯಲ್ಲಿ ಸ್ವಲ್ಪ ನರಗಳದ್ದು ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ನರಗಳಂದ್ರೆ ಅಂದ್ರೆ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಅಂತ ಏನಿದೆಯಲ್ಲ, ಸ್ವಲ್ಪ ಅಂದ್ರೆ ಬಾಡಿ ಪೇನ್ಸ್ ಗಳು ಬರ್ಬೋದು, ಸ್ವಲ್ಪ ಜುಮ್ ಜುಮ್ ಕೈ ಕೈ ಎಲ್ಲ ಜಮ್ ಜುಮ್ ಆಗೋದು, ಕಾಲ್ ಜಮ್ ಜುಮ್ ಆಗ್ಬೋದು. ನಮ್ಮ ಬೆಳಿಗ್ಗೆ ಎದ್ದಾಗ ಕೂಡಲೇ ಹೇಳ್ಬೇಡಿ, ನಿಧಾನ ಫಸ್ಟ್ ಗೆ ನೀವು ಎದ್ದ ತಕ್ಷಣ ಒಂದು ಸಣ್ಣಕ್ಕೊಂದು ಈ ತರ ಮಾಡಿ ಎಕ್ಸಸೈಸ್ ಮಾಡಿ, ಸ್ವಲ್ಪ ಕೈ ಎತ್ತಿ ಎಕ್ಸಸೈಸ್ ಮಾಡಿ, ಸ್ವಲ್ಪ ನಿಧಾನ ನೋಡಿ, ಹೀಗೆ ಒಂದ್ ಎರಡು ಸರಿ ತಿರುಗಿ ರಿವರ್ಸ್ ತಿರುಗಿಸಿ ಒಂದ್ ಸರಿ ಸ್ಟಾರ್ಟ್ ಮಾಡಿ ದಿವಸ. ಯಾವ ಕಾರಣಕ್ಕೂ ಕೂಡ ಎದ್ದ ತಕ್ಷಣ ಎದ್ದು ಕೂಡ ಕೆಳಗಡೆ ಹೋಗಿ ಏನೋ ಒಂದು ಕೆಲಸ ಮಾಡೋದು ಮಾಡಕ್ ಹೋಗ್ಬೇಡಿ. ಬಿ ಪಿ ಮಾತ್ರ ಏನ್ ತಗೊಳ್ತಾ ಇದೀರ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಉಪ್ಪು ಆದ್ರೆ ಸ್ವಲ್ಪ ಜಾಗ್ರತೆಗೆ ಉಪಯೋಗಿಸಿ, ಹೆಚ್ಚಿಗೆ ಉಪ್ಪನ್ನ ತಗೋಬೇಡಿ, ದಿಂಬು ಕಪ್ಪ ಕಡಿಮೆ ಇಟ್ಕೊಳ್ಳಿ, ಇದೇ ಮೇಂಟೈನ್ ಮಾಡಿ. ಈ ಚಾ ಇದೆ ಅಂತ ತೊಂದ್ರೆ ಏನಿಲ್ಲ, ನಿಮಗೆ ಪ್ರಾಬ್ಲಮ್ ಇಲ್ಲ. ಫ್ರೈ ಎಂತ ಉಂಟು? ಹೊಳೆ ಮೀನು ಫ್ರೈ ಅಲ್ಲ, ಸೊಳೆ ಮೀನು ಗೊತ್ತಾಯ್. ಹಾ, ಹೊಳೆ ಮೀನು ಕೊಡಿ. ಹಾ, ಖುಷಿಯಲ್ಲಿ ಊಟ ಮಾಡಿದ್ರಾ? ಬಂದಳು ಬಂದಳು ಕಂಚನ 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 ಕಂಚನ, ಚೆನ್ನಾಗಿದ್ದೀನಿ ಬನ್ನಿ. ಇಟ್ಟಿಗೆ ಕುಸುಮಮ್ಮ, ಎಂತ ಸಮಾಚಾರ? ನಿಮಗೋಸ್ಕರ ಬಂದಿದ್ವಿ ಇವರು. ಮತ್ತೆ ನಿಜ, ನಂಗೆ ಗೊತ್ತಾಯ್ತು ನೀವು ಇವರಿಗೋಸ್ಕರನೇ ಬಂದಿದ್ದು ಅಂತ. ನೋಡಿ, ನಿಮಗ್ ನಿನ್ನೆ ಅನ್ಸ್ತು ಹೊರಡ್ಬೇಕಂತ, ನೀವು ಹೊರಟಿದ್ರಿ. ಹೀಗೇನೆ ಇರ್ಬೇಕು, ಆಕ್ಚುಲಿ ಜಾಸ್ತಿ ಪ್ಲಾನ್ ಇರಬಾರ್ದು, ಗೊತ್ತಾ? ಖುಷಿ ಆಯ್ತಲ್ಲ ಈಗ, ಅಷ್ಟೇ ಆಯ್ತಾ? ನಮ್ದು ಒಂದು ಸರ್ಕಲ್ ಇದೆ, ಏನಾದ್ರೂ ಹೋಗೋಣ ಎಲ್ಲಾದ್ರೂ ಹೊರಡೋಣ ಅಂದ್ರೆ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಚೆನ್ನಾಗಿ, ಬರಲ್ಲ ಅವರು. ಅದಕ್ಕೆ ನಮಗೂ ಅವ್ರಿಗೆ ಆಗ್ಬರಲ್ಲ, ಅದಕ್ಕೆ ನಾವು ಒಂಟಿ ಸಂಚಾರಿಯಾಗಿ ನಮ್ಮ ಪಯಣವನ್ನ ಶುರು ಮಾಡಿರೋದು. ಯಾರು ಬರ್ಲಿ ಹೋಗ್ಲಿ, ನಾನ್ ಇನ್ನ ಹೋಗದೆ ಅಂತ. ಹೇಗೋ ವಿಡಿಯೋನು ಮಾಡ್ತೀನಿ, ಟ್ರಾವೆಲಿಂಗ್ ಮಾಡೋಣ. ಏನ್ ಸರ್ ಅಮ್ಮ ಇದು? ಕೋಳಿ ಸಾರು. ಸೊ ವಿಷಯ ಎಂತ ಗೊತ್ತಾ, ನೀವು ಸೆಲ್ ನೋಡ್ತಾ ಇದ್ವಿ, ಅಂಬಾನಿ 1,350 crore ಮನೆ ತಗೊಂಡಿದ್ದಾರೆ ಅಂತ. ಸೊ ಇವ್ರಿಗೆ ಕೇಳಿದ್ವಿ, 1 crore ಅಂದ್ರೆ ಎಷ್ಟು, ಏನ್ ಕತೆ ಅಂತ. ಇವ್ರ ಕಣ್ಣೆದುರುಗಡೆ ಏನಾದ್ರು 1 crore ಎಲ್ಲ ಬಂದ್ರೆ ಅದನ್ನ ಎಣಿಸ್ತಾ ಎಣಿಸ್ತಾ ಇವ್ರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಂತ. ಅಂದ್ರೆ ಇವ್ರಿಗೆ ಒಂದು ಲೆಕ್ಕ ಬರಲ್ಲ ಫಸ್ಟ್ ಆಫ್ ಆಲ್, ಓಕೆನಾ? ಇವ್ರಿಗೆ ಗೊತ್ತಿಲ್ಲ ಪಾಪ, ಅಷ್ಟು ದುಡ್ಡು ಯಾರಿಗ್ ಬೇಕಪ್ಪ ಅಂತ ಇವ್ರು ಬಿಟ್ಟು ಬರ್ತಾರೆ ಅಲ್ವಮ್ಮ. ನೋಡ, ಅವ್ರಿಗೆ 1 lakh ಗೊತ್ತಾಗಲ್ಲ, ನಮ್ಮಜ್ಜಿ ನಿಮ್ ಕನ್ಸಲ್ ಬರ್ತಾರೆ. ಸ್ವಲ್ಪ ಕಮ್ಮಿ ಇಲ್ಲಾದ್ರೆ ಬರ್ತಾರೆ. ನಿಮಗೆ ಏನ್ ಆಸೆ ಇದೆ ಅಮ್ಮ? ಏನ್ ಆಸೆ ಇಲ್ಲ ನನ್ಗೆ. ಏನ್ ಆಸೆ ಅಮ್ಮ ನಿಮಗೆ? ವಿಮಾನದಲ್ಲಿ ಹೋಗ್ಬೇಕು, ಆಮೇಲೆ ಫಾರಿನ್ ಎಲ್ಲಾದ್ರೂ. ಓಕೆ, ಫಾರಿನ್ ಒಟ್ಟು ಫಾರಿನ್ ಹೌದಾ? ಅಲ್ಲ ಸರಿ. ದಿ ನೆಕ್ಸ್ಟ್ ಡೇ, ರೊಟ್ಟಿ ರೆಡಿ ಆಗ್ತಾ ಇದೆ. ಈ ರೀತಿ ಬೆಂಕಿ ಒಲೆಯಲ್ಲಿ ಅಡುಗೆ ಮಾಡೋದೆ ಚಂದಪ್ಪ. ಕುಸುಮಮ್ಮಂದು ಕೆಲಸ ಇದು ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ಹುಲ್ಕೀಳದು. ಫುಲ್ ಇದು ಪುದೀನೇ, ಮಧ್ಯ ಮಧ್ಯ ಒಂದೆಲೆಗ ಸೊಪ್ಪಿದೆ. ಇದು ಒಂದೆಲೆಗ, ಇದು ಗೊತ್ತಲ್ಲ ಮನಿ ಪ್ಲ್ಯಾಂಟ್. ಜೋಳದ ರೊಟ್ಟಿ ಅಮ್ಮ ತಗೊಂಬಂದ್ಬಿಡಿ. ಆಕ್ಚುಲಿ ಮೀನ್ ಸಾರಿಗೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ಬಾಯಮ್ಮ, ಮತ್ತೆ ಸಿಗುವ. ಅಮ್ಮ ಹೋಗಿ ಬಿಟ್ಟು ಬರ್ತಾರಾ? ಬಿಟ್ಟು ಬರೋಣ ಬನ್ರ. ಹೇ
ಪಾಪ ಮರೈತೆ. ಮಮ್ಮಿ ಬನ್ನಿ. ಸರಿ ಮಾ ಬಾಯ್ ಬಾಯ್. ಹಾ ಸಿಗೋಣ ಮತ್ತೆ. ಹತ್ತು ರೂಪಾಯಿ ಜಬರ್ಜಿ ಯಾವ 50 ರೂಪಾಯಿ ಕುಸುಮಮ್ಮ. ಹೇಗೆ ಮತ್ತೆ ನಾವು ನೀವು ಯಾವಾಗ ಸಿಗ್ತಾ ಇದ್ದೀವಿ? ಸಿಗ್ತೀವಿ. ಫುಲ್ ಅಡ್ವೆಂಚರಸ್ ಇದೆ ನಮ್ದು ಇವ್ರದ್ದು. ಸಿಗೋಣ ಮತ್ತೆ.